ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್, ನನ್ನ ಹೆಸರು ಇಬ್ರಾಹಿಂ ಅಂತೇಳಿ, ಬಳ್ಳಾರಿ ಮಾಜಿ ಮಹಾಪೌರ. ಹಾಗೂ ಈಗ ಮತ್ತೆ ಮೊನ್ನೆ ರೀಸೆಂಟಾಗಿ ನಡೆದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮರು ಆಯ್ಕೆ ಆಗಿದ್ದೀನಿ. ಬಳ್ಳಾರಿ ಇದಕ್ಕಿಂತ ಮುಂಚೆ, ಮೈನ್ಸಿಗಿಂತ ಮುಂಚೆ ಹೆಚ್ಚು ದುಡ್ಡು ನೋಡಿದ್ದೆ ನಮ್ಮ ಜೀನ್ಸ್ ಉದ್ಯಮದಿಂದ. ಮೈನ್ಸ್ ಬಂದಮೇಲೆ ಸ್ವಲ್ಪ ಜೀನ್ಸ್ ಉದ್ಯಮ ಇತ್ತು, ಆಗಲಿ ಜನರು ಬಳ್ಳಾರಿ ಜೀನ್ಸ್ ಬಗ್ಗೆ ಮಾತಾಡಿದ್ದು ಮರ್ತೋಗಿದ್ದರು. ಈಗ ಮತ್ತೆ ಅದು ಪುನರಾರಂಭ ಆಗಿದೆ. ಕೋವಿಡ್ನಿಂದ ಸ್ವಲ್ಪ ಹೊಡೆತ ಬಿದ್ದಿದೆ. ಸ್ವಲ್ಪ ನಮ್ಮ ಲೇಬರ್ಸು, ನಮ್ಮ ಯೂನಿಟ್ ಓನರ್ಸು ಎಲ್ಲರೂ ಕಷ್ಟದಲ್ಲಿದ್ದಾರೆ. ಕಷ್ಟದಲ್ಲಿ ಮೊದಲಿಂದ ಇದ್ದಾರೆ. ಇದರಲ್ಲಿ ಹೆಚ್ಚು ದುಡ್ಡು ಯಾರ ಹತ್ರ ಇರ್ತದೆ ಅವ್ರದ್ದು ತುಂಬ ಬಿಸ್ನೆಸ್ ಚೆನ್ನಾಗಿ ನಡೀತದೆ ಸರ್. ಬುಡಮಟ್ಟ ಅಂದರೆ ನಮ್ಮ ಜೀನ್ಸ್ನಲ್ಲಿ ಒಬ್ಬ ಕಾರಿಗಾರು, ಒಂದು ಸಣ್ಣ ಯೂನಿಟ್, ಅಲ್ಲಿಂದನೇ ಪ್ಯಾಂಟ್ ಉತ್ಪಾದನೆ ಆಗೋದು. ಆದರೆ ಅವರ ಜೀವನಗಳೇ ಭಾರಿ ದುಸ್ಥಿತಿಯಲ್ಲಿದೆ. ಸುಧಾರಣೆ ಆಗಬೇಕು, ಅವ್ರ ಜೀವನಗಳು ಸುಧಾರಣೆ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಕೆಲವರು ಪ್ರಮುಖರು ಸೇರಿಕೊಂಡು ಏನಾದರೂ ಒಂದು ಮಾಡಬೇಕು. ನಮ್ಮ ಜೀವನವನ್ನು ನಾವೇ ಸುಧಾರಿಸ್ಕೋಬೋದು, ಸುಧಾರಿಸ್ಕೋಬೇಕು. ಪ್ಲಸ್ ನಮ್ಮ ಜೀವನ ನಾವು ಸುಧಾರಿಸ್ಕೊಂಡು ಸರ್ಕಾರದ ಸವಲತ್ತನ್ನು ಯಾವೂ ಬಿಡಲಾರ್ದಂಗೆ ಸರ್ಕಾರ ನಮ್ಮ ಸಲುವಾಗಿ ಏನೇನು ಸೌಲಭ್ಯಗಳು ಕೊಡ್ತಾ ಇದನ್ನೋ ಅದನ್ನು ನಾವು ಕ್ಲೈಮ್ ಮಾಡಬೇಕು. ಈ ಕ್ಲೈಮ್ ಮಾಡಬೇಕು ಅಂದರೆ ಪಾಪ ಕಾರಿಗಾರರು ಭಾಳ ಜನ ಅನ್ಎಜುಕೇಟೆಡ್ಸಿದ್ದಾರೆ. ಕೆಲವರಿಗೆ ಏನೇನು ಸರ್ಕಾರದ ಸ್ಕೀಮ್ ಏನೇನು ಬರ್ತದೆ ಏನೇನಿಲ್ಲ ಅಂಬೋದು ಕೂಡ ಗೊತ್ತಾಗಲ್ಲ. ಪಾಪ ಒಂದು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕ್ಲೇಮ್ ಮಾಡಬೇಕಂದ್ರೂ ಕಷ್ಟ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕಂದ್ರೂ ಕಷ್ಟ. ಆ ಪರಿಸ್ಥಿತಿಯಲ್ಲಿ ನಮ್ಮ ಕಾರಿಗಾರಾಗಲಿ, ನಮ್ಮ ಜೀನ್ಸ್ ಯೂನಿಟ್ ಓನರ್ಸ್, ಇನ್ನು ಕೆಲವರೆಲ್ಲರೂ ಶ್ರೀಮಂತರಿದ್ದಾರೆ, ಅವ್ರಿಗೆಲ್ಲ ಗೊತ್ತು, ಅವ್ರು ಮಾಡ್ಕೊತಾರೆ. ಈಗ ನಮ್ಮ ಯೂನಿಟ್ ಓನರ್ಸ್ ಮತ್ತು ಕಾರಿಗಾರರ ಬಗ್ಗೆ ನಾವೊಂದು ಸಣ್ಣದ ಒಂದು ಸಂಘ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದೀವಿ. ಏನು ಸರ್ ಅದು ಸಂಘ? ಬಳ್ಳಾರಿ ಗಾರ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಒಂದು ಎರಡು ಮೂರು ಸಭೆ ನಾವು ಗ್ರ್ಯಾಂಡ್ ಫಂಕ್ಷನ್ ಹಾಲ್ನಲ್ಲಿ ಒಂದು 15 ದಿನದ ಒಂದು ಹಿಂದೆ ಒಂದು ಸಭೆ ನಡೆಸಿದ್ದೀವಿ. ಒಂದು ತಿಂಗಳಿಂದೆ ಮತ್ತೆ ಒಂದು ಸಭೆ ಮಾಡಿದ್ವಿ. ಎಲ್ಲರೂ ಇಲ್ಲ ಮಾಡೋಣ, ಚೆನ್ನಾಗಿದೆ, ನಮ್ಮ ಕಷ್ಟಗಳನ್ನ ನಾವೇ ಬಗೆಹರಿಸ್ಕೊಳ್ಳೋಣ ಫಸ್ಟು, ಆಮೇಲೆ ಬೇಕಾದರೆ ಸರ್ಕಾರದ ಮಟ್ಟಕ್ಕೆ, ಎಮ್ ಎಲ್ ಎ ಅವ್ರ ಮಟ್ಟಕ್ಕೆ, ಎಮ್ ಪಿ ಅವ್ರ ಮಟ್ಟಕ್ಕೆ ನಮ್ಮ ಸಮಸ್ಯೆಯನ್ನು ತೊಗೊಂಡೋಗೋಣ, ಫಸ್ಟ್ ನಾವು ಸುಧಾರಣೆ ಆಗೋಣ ಎಂಬ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಪ್ರಮುಖವಾಗಿ ಆ ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದ್ವಿ? ಪ್ರಮುಖವಾಗಿ ಸಭೆಯಲ್ಲಿ ಕಾರಿಗಾರರಿಗೆ ಹೆಚ್ಚು ಬೆನಿಫಿಟ್ ಆಗಂಗೆ ನಾವು ನೋಡಿದ್ವಿ ಸರ್. ಅವ್ರಿಗೆ ಇಮಿಡಿಯೇಟಾಗಿ ಅವರು ಮಕ್ಕಳಿಗೆ ಯಾರಾದರೂ ಮದುವೆ ಫಿಕ್ಸ್ ಆಯಿತು, ಏನಾದರೂ ಆಯಿತು ಅಂದರೆ ನಮ್ಮ ಅಸೋಸಿಯೇಷನಿಂದ ಒಂದು 30,000 50,000 ಕೊಡೋದು ಎಲ್ಲ ತೀರ್ಮಾನ ಮಾಡ್ತೀವಿ ಮತ್ತೆ ಸಭೆ ಸೇರಿ. ಇಮಿಡಿಯೇಟಾಗಿ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಯಜಮಾನರು ಅವರು, ಅವ್ರಿಗೊಂದು 10,000 ಸಂಘದಿಂದ ಕೊಡೋದು. ನಮ್ಮ ಫಂಡ್ಸ್ ಕೂಡ ನಾವೇ ಕಲೆಕ್ಟ್ ಮಾಡ್ಕೊತೀವಿ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ. ಇದು ನಾವು ಸರ್ಕಾರ ಕೊಡಬೇಕು, ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂಬೋದು ಏನಿಲ್ಲ, ಇಲ್ಲ ಇಲ್ಲ ಎಸ್. ಈಗ ನೋಡ್ರಿ, ನಮ್ಮ ಬಳ್ಳಾರಿ ಜೀನ್ಸ್ ಬಿಫೋರ್ ಇಂಡಿಪೆಂಡೆನ್ಸಿಂದ ನಾವು ಹೆಚ್ಚು ಇಂಡಿಯಾ ಲೆವೆಲ್ನಲ್ಲೇ ಒಂದು ಈ ಟೈಮಲ್ಲಿ ಫೇಮಸ್ ಆಗಿದ್ವಿ.
ಈಗ ಕಲ್ಕತ್ತಾ ಮತ್ತು ಬಾಂಬೆ ಈಗ ಲೀಡಿಂಗ್ ಪ್ಲೇಸ್ನಲ್ಲಿದೆ. ಆದ್ರೂ ನಮ್ಮ ಬಳ್ಳಾರಿಯಲ್ಲಿ ಹೆಚ್ಚು ಉತ್ಪಾದನೆ ನಡೀತಾ ಇದೆ. ಈಗೇನು ಮರೀಚಿಕೆ ಏನು ಆಗಿಲ್ಲ, ನಾವು ಹೆಚ್ಚಾಗ್ತಾ ಇದೆ. ಬಟ್ ನಮ್ಮ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು ಹೆಚ್ಚಿದ್ದಾರೆ, ನಮ್ಮಿಂದ ಬೇರೆ ಊರುಗಳಿಗೆ ಉದ್ಯೋಗ ವಲಸೆ ಹೋಗ್ತಾ ಇದೆ. ಇದಕ್ಕೆ ಏನು ಅಂತೇಳಿ ಎಲ್ಲರೂ ನಾವು ಕುಂತು ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಇದೆ ಸವಲತ್ತುಗಳು ಸ್ವಲ್ಪ ಕಡಿಮೆ ಇದಾವೆ. ನಮ್ಮ ಸವಲತ್ತುಗಳನ್ನ ನಾವೇ ಸೆಟ್ ಮಾಡ್ಕೊಂಡು ಬೇಕು ಅಂತೇಳಿ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಇದರಲ್ಲಿ ಅಸೋಸಿಯೇಷನ್? ಈಗ ಅಸೋಸಿಯೇಷನ್ ಈಗ ನಾವು ಕುಂತು ಮಾತಾಡ್ತಿದ್ದೀವಿ, ಒಂದು ಎರಡು ಸಭೆಗೆ ನಮ್ಗೆ ಸುಮಾರು ಒಂದು 300-400 ಜನ ಸೇರಿದ್ದೀವಿ. ನಾವು ಸುಮ್ಮನೆ ನಾವೇ ಫೋನ್ ಮಾಡಿಕೊಂಡು ಇನ್ನೂ ದೊಡ್ಡದಾಗಿ ನಾವು ಪ್ರಚಾರ ಮಾಡಿಲ್ಲ ಬಳ್ಳಾರಿಯಲ್ಲಿ. ಈಗ ನಾವೆಲ್ಲರೂ ಡಿಸೈಡ್ ಮಾಡಿದ ಮೇಲೆ ಒಂದು ಸಣ್ಣ ಗುಂಪಾಗಿದೆ. ಈಗ ಈ ಗುಂಪಿಂದ ಮರಿಗಳು ಆಗ್ತಾ ಹೋಗ್ತವೆ. ಮತ್ತೆ ಎಷ್ಟು ದಿನಗಳಾಗುತ್ತೆ ಅಫಿಷಿಯಲಿ ಅನೌನ್ಸ್ ಮಾಡಲಿಕ್ಕೆ? ಒಂದು 10-15 ದಿನದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ. ಬಳ್ಳಾರಿಯಲ್ಲಿ ನಮ್ಮ ಕಾರಿಗಾರರು ಮತ್ತು ನಮ್ಮ ಜೀನ್ಸ್ ಯೂನಿಟ್ ಓನರ್ಸು ಇದ್ರ ಮೇಲೆ ಅವಲಂಬನೆ ಆದವರು ಬಳ್ಳಾರಿಯಲ್ಲಿ ಸುಮಾರು 60-70,000 ಜನ ಜೀನ್ಸ್ ಉದ್ದಿಮೆ ಮೇಲೆ ಆಧಾರ ಅವಲಂಬಿತರಾಗಿದ್ದಾರೆ. ಅವರೆಲ್ಲರ ಸಪೋರ್ಟ್ ತಗೋತೀರಾ ಅಥವಾ ಎಲ್ಲ ಸಪೋರ್ಟ್ ಬೇಕಾಗ್ತದೆ? ಇದರಲ್ಲಿ ನಾವು ಇಲ್ಲಿ ಇರೋರೊಬ್ಬರೇ ನಾವು ಸಾಧಿಸ್ಬಿಡ್ತೀವಿ ಮಾಡಿಬಿಡ್ತೀವಿ. ಎಲ್ಲರ ಸಹಕಾರ ಬೇಕು, ಎಲ್ಲರ ಸಹಕಾರ ಕಂಪಲ್ಸರಿ ಬೇಕೇ ಬೇಕು. ಇದರಲ್ಲಿ ಎಲ್ಲರ ಸಹಕಾರದೊಂದಿಗೆ ನಾವು ಎಲ್ಲರ ಕಲ್ಯಾಣ ಆಗಬೇಕು ಎಂಬ ಒಂದು ಮೂಲ ಉದ್ದೇಶದಿಂದ ನಾವು ಈ ಸಂಘವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಅಸೋಸಿಯೇಷನ್ ಮಾಡಲಿಕ್ಕೆ ಏನಾದರೂ ಫೀ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಯಾವ ಥರ? ಸರ್, ಇದರಲ್ಲಿ ನಾವು ಕಂಪಲ್ಸರಿ ಈಗ ನಮಗೆ ಯಾವುದೇ ಒಂದು ಸಂಘ ಸಂಸ್ಥೆ ಉಳ್ಕೋಬೇಕಂದ್ರೆ ಹಣಕಾಸಿನ ಅಭಾವ ಅಲ್ಲಿ ಅದರಲ್ಲಿ ಇಲ್ಲ ಅಂದಾಗ ಮಾತ್ರ ಅದು ಮುಂದೆ ಹೋಗ್ತದಾಗಲಿ. ಹಣನೇ ಇಲ್ಲದೆ ಸಂಸ್ಥೆ ಎಲ್ಲೂ ನಡೆದಿದ್ದು ಕೂಡ ಕೇಳಿಲ್ಲ, ನಾನು ನೋಡಿಲ್ಲ. ನಾವು ಸಿಂಪಲಾಗಿ ಒಬ್ಬ ಕಾರಿಗಾರರಿಂದ ವಾರಕ್ಕೆ 10 ರೂಪಾಯಿ, ಒಬ್ಬ ಜೀನ್ಸ್ ಯೂನಿಟ್ ಓನರಿಂದ 50 ರೂಪಾಯಿ ಕಲೆಕ್ಟ್ ಮಾಡಬೇಕಂತೇಳಿ ಎಲ್ಲ ಒಂದು ಸಾಫ್ಟ್ವೇರ್ ತಯಾರು ಮಾಡಲಿಕ್ಕೆ ಈಗಾಗಲೇ ಬೇರೆ ಒಂದು ಕಂಪ್ನಿಯಿಂದ ಮಾತುಕತೆ ಕೂಡ ನಡೀತಾ ಇದೆ. ಇವತ್ತು ನಾಳೆ ಫೈನಲ್ ಆಗ್ಬೋದು. ಒಂದು ಸಾಫ್ಟ್ವೇರ್ ತಯಾರು ಮಾಡಿ ಒಂದು ಕಾರಿಗಾರ ಅವನು ವಾರಕ್ಕೆ 10 ರೂಪಾಯಿ ಡೈರೆಕ್ಟ್ ನಮ್ಮ ಅಸೋಸಿಯೇಷನ್ಗೆ ಫೋನ್ಪೇಯಿಂದ ಆಗ್ಬೋದು. ಆ ಥರ ಒಂದು ಸಾಫ್ಟ್ವೇರ್ ಇದು ಮಾಡ್ತಾ ಇದ್ವಿ. ಡೈರೆಕ್ಟು ಅಸೋಸಿಯೇಷನು ಕಾರಿಗಾರು ಓನರು ಅಸೋಸಿಯೇಷನ್ನು ಡೈರೆಕ್ಟ್ ಇಟ್ಕೊಂಡು ಅವನು ಯಾರ ಹತ್ರ ಮಾಡ್ತಾ ಇದ್ದಾನೆ ಅವ್ರಿಗೂ ಒಂದು ID ಕೊಡ್ತೀವಿ, ಒಂದು ಕಾರಿಗಾರಿಗೂ ಒಂದು ಐಡಿಯಾ ಕೊಡ್ತೀವಿ, ಮತ್ತು ಒಂದು ಲೇಬರ್ ಕಾರ್ಡ್ ಬರ್ತದೆ. ಅದಕ್ಕೆ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಆಗಲಿ, ಅವ್ರ ಮಕ್ಕಳ ಎಜುಕೇಷನ್ಗಾಗಲಿ, ಇನ್ನು ಬೇರೆ ಬೇರೆ ಏನೇನು ನಮ್ಮ ಗೌರ್ಮೆಂಟ್ ಸವಲತ್ತು ಏನೇನಿದಾವೋ ಅಸೋಸಿಯೇಷನ್ ಕಡೆಯಿಂದ ಅವರಿಗೆಲ್ಲ ಫುಲ್ಫಿಲ್ ಮಾಡೋಂಗೆ ಪ್ರಯತ್ನನೇ ನಮ್ಮ ಈ ಸಂಘದ ಮೂಲ ಉದ್ದೇಶ. ಕಟ್ಟುವ ಹಣದಿಂದನೇ ಅದನ್ನು ಅವರಿಗೆ. ಹೌದು. ಹೇಳಿ ಏನು ಸರ್? ಪ್ರತಿ ವಾರ ಈಗ ವಾರಕ್ಕೆ 10 ರೂಪಾಯಿ ಒಂದು ಕಾರಿಗಾರು, ಒಂದು ಜೀನ್ಸ್ ಯೂನಿಟ್ ಓನರ್ ಬಂದು ಒಂದು 50 ರೂಪಾಯಿ. ಈಗ ಎಲ್ಲವೂ ಕಲೆಕ್ಟ್ ಆಗ್ತಾವಲ್ಲ ವಾರಕ್ಕೆ 10 ರೂಪಾಯಿ ಹಂಗೆ, ಆ ಕಲೆಕ್ಟ್ ಬಂದ ಹಣದಿಂದನೇ ನಾವು ಯಾರಿಗೆ ಅವಸರ ಇರ್ತದೆ ಅವರಿಗೆ ಆದ್ಯತೆ ಮೇರೆಗೆ ಅವರಿಗೆ ಸಹಾಯ ಮಾಡ್ಕೊತ ಸಂಘದಿಂದ ಹೋಗ್ತೀವಿ. ಇನ್ನು ಮುಂದೆ ದೇವ್ರ ದಯದಿಂದ ಹೀಗೆ ಎಲ್ಲ ಒಗ್ಗಟ್ಟಾಗಿ ಜನರು ಸೇರಿದರೆ ಇನ್ನೂ ತುಂಬ ಕಲ್ಯಾಣ ಉದ್ದೇಶಗಳು ನಮ್ಮಲ್ಲಿವೆ. ಎಲ್ಲರ ಚರ್ಚೆ ಮಾಡಿ ಇನ್ನೂ ಏನೇನು ಸವಲತ್ತು ನಾವು ಹುಟ್ಟಿಸ್ಕೋಬೋದು, ಸರ್ಕಾರ ಸವಲತ್ತುಗಳು ಏನೇನು ತೊಗೋಬೋದು ಅದ್ರ ಬಗ್ಗೆ ಆಲೋಚನೆ ಮಾಡಿ ಈಗ ಒಂದು ಸಣ್ಣ ನಿರ್ಧಾರ ತೊಗೊಂಡಿವಿ. ಇದು ಮುಂದಕ್ಕೆ ಹೋದಂಗೆಲ್ಲ ಆಟೋಮೆಟಿಕ್ ಐಡಿಯಾಸು ಬರ್ತಿರ್ತವೆ, ಎಲ್ಲ ಒಳ್ಳೆಯದೋ ಆಗ್ತದೆ ಅಂತೇಳಿ ಎಲ್ಲರ ಉದ್ದೇಶ. ಶಫಿ ಮಾಸ್ಟರ್, ನಾವು ಎಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ನಾವೆಲ್ಲ ಸೇರಿ ನಾವು ಇಷ್ಟಲಿದ್ದ ಇದು ನಿರ್ಣಯ ತೊಗೊಂಡಿವಿ ಅಸೋಸಿಯೇಷನ್ ಮಾಡಿ ಎಲ್ಲರಿಗೆ ಸಹಾಯ ಮಾಡಬೇಕಂದ್ರೆ ನಾವು ನಮಗೆ ಕೂಡ ಸ್ವಲ್ಪ ಕಡಿಮೆ ಇದಾವೆ, ಇನ್ಕಮ್ ಕಡಿಮೆ ಐತೆ, ಇನ್ಕಮ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು. ನಾವು ನಮ್ಮ ಕಾರಿಗಾರ ಕೂಡ ಸ್ವಲ್ಪ ನಾವು ಈ ಇನ್ಕಮ್ ಸ್ವಲ್ಪ ಕೊಡಬೇಕಂತ ನಾವು ನಿರ್ಣಯ ತೊಗೊಂಡಿವಿ. ನಮ್ಮ ಹೆಸರು ಸೋಮೇಶ್ ಅಂತೇಳಿ, ಬಳ್ಳಾರಿ ಜೀನ್ಸ್ ಮ್ಯಾನುಫ್ಯಾಕ್ಚರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮಗೇನಪ್ಪ ಅಂದರೆ ಇಬ್ರಾಹಿಂ ಸಾಹೇಬ್ ಅಣ್ಣವರು ಏನು ಈ ನಿರ್ಧಾರ ತೊಗೊಂಡಿದ್ದಾರೆ ಎಲ್ಲ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ, ಅದರಿಂದ ನಾವು ಒಳ್ಳೆ ಉದ್ದೇಶದಿಂದ ಎಲ್ಲದು ಸರಿ ಮಾಡೋಣ ಅಂತೇಳಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಮೊಹಮ್ಮದ್ ರಫೀಕ್ ಈ ರೆಡಿಮೇಡ್ ಇನ್ವೆನ್ಗೆ ಬಾರೇ ಬನಾನಾ ಪುಲ್ಕೆ ಹಮ್ ಸೋಚೆ ಬಬ್ಬಿಗಲೆಗೆ ಸೋಬೇಕು ಏಕ್ ಹೋಗಿ
यूनियन बनाना बोल के सब है ना मेहनत करते हैं, ये मेहनत है ना हमारी कामयाब होना बस सकता है। ನನ್ನ ಹೆಸರು ಮುರಳಿ ಕಾಂಬ್ಳೆ ಅಂತ, ಪವನ್ಸೈ ಗಾರ್ಮೆಂಟ್ಸ್ ಮಾಲೀಕ ನಾನು. ಇಲ್ಲಿ ಈಗ ಇದು ಯೂನಿಟ್ ಅಸೋಸಿಯೇಷನ್ ನಾವು ಮಾಡ್ತಾ ಇರೋ ಕಾರಣ ಎಲ್ಲರೂ ಲೇಬರ್ಸು ವರ್ಕರ್ಸು ಮತ್ತು ಇದು ಟೈಲರ್ಸು ಯೂನಿಟ್ ಮಾಲೀಕರಿಗೆ ಏನೇನೋ ತೊಂದರೆ ಇದೆ ಅದಕ್ಕೆಲ್ಲ ಸರಿಪಡಿಸಲಿಕ್ಕೆ ನಾವೊಂದು ಅಸೋಸಿಯೇಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮ ಎಕ್ಸ್ ಮೇಯರ್ ಇಬ್ರಾಹಿಂ ಬಾಬು ಅವರು ಅದಕ್ಕೆ ಮುಂದೆ ಆಗಿ ಬಂದು ಅವ್ರು ನಿಂತು ಮಾಡ್ತಾಯಿದ್ದಾರೆ. ಅವ್ರ ಜೊತೇಲಿ ನಾವೆಲ್ಲರೂ ಇದ್ದೀವಿ. ಎಲ್ಲರಿಗೂ ಅನುಕೂಲ ಆಗತಕ್ಕಂಗೆ ಎಲ್ಲದು ಅವ್ರಿಗೆ ಸೌಲಭ್ಯಗಳು ಸರ್ಕಾರದಿಂದ ಏನೇನೋ ಅವ್ರಿಗೆ ಬೆನಿಫಿಟ್ಸ್ ಇದೆ ಅದಕ್ಕೆಲ್ಲ ಅವ್ರು ಹೋಗಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕಾಗಿ ಅಸೋಸಿಯೇಷನ್ ಮಾಡಿ ಅಸೋಸಿಯೇಷನ್ ಥ್ರೂ ಇಂದ ಅವ್ರಿಗೆಲ್ಲ ಮಾಡಿಸಿಕೊಡೋ ಜವಾಬ್ದಾರಿ ನಮ್ಮ ಅಸೋಸಿಯೇಷನ್ ಮಾಡುತ್ತೆ. ಅದರಲ್ಲೆಲ್ಲ ಎಲ್ಲರೂ ಕಲಿತು ನಾವು ಇದಕ್ಕೆ ಕೈ ಜೋಡಿಸಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಸೈಯದ್ ಮಸ್ತಾನ್ ಒಲಿ ಅಂತೇಳಿ. ಇವಾಗ ನಾವೆಲ್ಲ ಅಸೋಸಿಯೇಷನ್ ಮಾಡೋಕತ್ತೀವಿ. ನಮ್ಮ ಇಬ್ರಾಹಿಂ ಬಾಬು ಅವ್ರ ಅಣ್ಣರು ಅವ್ರ ಹಿಂದೆ ನಿಂತಿದ್ದೀವಿ ನಾವೆಲ್ಲರೂ. ನಮಗೆ ಎಲ್ಲರಿಗೆ ಕಷ್ಟ ಇದೆ ಗಾರ್ಮೆಂಟ್ ಬಗ್ಗೆ, ನಮ್ಮ ಲೇಬರ್ದು ಪ್ರಾಬ್ಲಮ್ ಇದೆ ಎಲ್ಲರಿಗೆ. ಅವ್ರಿಗೆಲ್ಲರಿಗೂ ಒಂದು ಸಹಕಾರ ಮಾಡಿ ಇದು ಮಾಡ್ಬೇಕಂತೇಳಿ ಅವ್ರ ಹಿಂದೆ ಇದ್ದೀವಿ ನಾವು ಇಬ್ರಾಹಿಂ ಬಾಬು ಅಣ್ಣರಿಂದ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.